ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್, ಇವತ್ತು ಈ ಒಂದು ವಿಡಿಯೋ ಮೂಲಕ ಭಾಳ ಸಿಂಪಲ್ಲಾಗಿ ಭಾಳ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನೀವೇ ಮೊದಲು ಪಡ್ಕೋಬೋದು. ಈಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ರೈಸ್ ಅರ್ಧ ಕೆ ಜಿ, ಚಿಕನ್ ಅರ್ಧ ಕೆ ಜಿ, ಈರುಳ್ಳಿ 4 ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀವಿ, 2 ಆಪಲ್ ಟೊಮೆಟೊ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀವಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಪ್ಪ 2 ಟೇಬಲ್ ಸ್ಪೂನಷ್ಟು, ಎಣ್ಣೆ 2 ಟೇಬಲ್ ಸ್ಪೂನಷ್ಟು, 2 ಹಸಿಮೆಣಸಿನಕಾಯಿ ಜೊತೆಗೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣು, 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, 1 ಟೀಸ್ಪೂನಷ್ಟು ಚಿಕನ್ ಮಸಾಲ, 1 ಟೀಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಚಕ್ಕೆ 2 ಇಂಚಷ್ಟು, 4 ಲವಂಗಗಳು, 2 ಟೇಬಲ್ ಸ್ಪೂನಷ್ಟು ಮೊಸರು, ಸ್ವಲ್ಪ ಕಸೂರಿ ಮೆಂತ್ಯ, 1 ಟೀಸ್ಪೂನಷ್ಟು ಸೋಂಪು ಕಾಳು, ಸ್ವಲ್ಪ ಅರಿಶಿನ, ರುಚಿಗೆ ಹಾಗೆ ಫ್ಲೇವರ್ಗೆ 2 ಏಲಕ್ಕಿಕಾಯಿ, 2 ಸ್ಟಾರ್ ಹೂವ, 2 ಅನಾನಸ್ ಮಗ್ಗು, ಸ್ವಲ್ಪ ಕಲ್ಲುವ, 2 ಪಲಾವೆಲೆಯನ್ನು ಸಹ ತಗೊಂಡಿದ್ದೀವಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿರು ಬನ್ನಿ, ಈ ಪದಾರ್ಥಗಳನ್ನ ಉಪಯೋಗಿಸಿ ಯಾವ ರೀತಿ ನಾವು ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡೋದಂತೀಗ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಟು ಸ್ಟವ್ ಹಚ್ಕೊಳ್ಳೋಣ. ಕುಕ್ಕರು ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಈಗ ಕುಕ್ಕರ್ ಬಿಸಿಯಾಗಿದೆ, ಬಿಸಿಯಾದಂಥ ಕುಕ್ಕರ್ಗೆ ನಾವು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ, ಹಾಗೆ ಜೊತೆಗೆ ತುಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಈಗ ತುಪ್ಪ ಕರಗಿ ಎಣ್ಣೆ ಜೊತೆ ಬಿಸಿಯಾಗಿದೆ, ಈಗ ನಾವು ಇದಕ್ಕೆ ಚಕ್ಕೆನ ಸೇರಿಸೋಣ, ಹಾಗೆ ಲವಂಗ, ಮತ್ತು ನಾವು ತೊಗೊಂಡಂಥ ಸ್ಟಾರ್ ಹೂವ, ಏಲಕ್ಕಿ, ಕಲ್ಲುವ ಎಲ್ಲನೂ ಸಹ ಸೇರಿಸ್ಬೇಕಾಗತ್ತೆ, ಸೋಂಪು ಕಾಳು, ಕಸೂರಿ ಮೆಂತ್ಯ, ಹಾಗೆ ಪಲಾವೆಲೆ, ಇದಿಷ್ಟನ್ನು ಸೇರಿಸಿ ಈಗ ಸ್ವಲ್ಪ ಹೊತ್ತು ಎಣ್ಣೆ ಮತ್ತು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಇದನ್ನೆಲ್ಲ ನಂತರ ನಾವೇನು 2 ಹಸಿಮೆಣಸಿನಕಾಯಿ ತೊಗೊಂಡಿದ್ವಿ ಅದನ್ನು ಮಧ್ಯಕ್ಕೆ ಸೀಳಿ ಹಾಕ್ತಾಯಿದ್ವಿ, ಜೊತೆಗೆ ನಾವು 4 ಈರುಳ್ಳಿನೇನು ಕಟ್ ಮಾಡಿಕೊಂಡಿದ್ವಿ ಆ ಈರುಳ್ಳಿನೂ ಸಹ ಹಾಕ್ತಾಯಿದ್ವಿ. ನಾವು ಮುಖ್ಯವಾಗಿ ಚಿಕನ್ ಬಿರಿಯಾನಿಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಮಿನಿಮಮ್ ಅಂದ್ರೂ 7-8 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಫ್ರೈ ಆಗೋದಕ್ಕೆ. ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಬೇಗ ಈರುಳ್ಳಿ ಫ್ರೈ ಆಗಬೇಕು ಅಂತೇಳಿ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕೆ ಹೋಗ್ಬಿಡಿ, ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ಳಿ. ಈಗ ನಾವು ಈರುಳ್ಳಿನ ಸರಿಸುಮಾರು ಏನಿಲ್ಲ ಅಂದರೂ 7-8 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ, ಅದು ಮೀಡಿಯಂ ಫ್ಲೇಮಲ್ಲಿ. ಖಂಡಿತ ಈರುಳ್ಳಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು, ಆವಾಗಲೇ ನಿಮಗೆ ಚಿಕನ್ ಬಿರಿಯಾನಿ ಬಹಳ ರುಚಿ ಬರ್ತಕ್ಕಂಥದ್ದು. ಈಗ ಈರುಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ, ಮತ್ತು ಇದನ್ನು ಸಹ 1-2 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಪುದೀನ ಸೊಪ್ಪನ್ನ ನಾವು 1 ನಿಮಿಷಗಳ ಕಾಲ ಮಾತ್ರ ಫ್ರೈ ಮಾಡ್ಕೊಂಡ್ವಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ 1-2 ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಇದರಲ್ಲಿ ಇರತಕ್ಕಂಥ ಹಸಿ ವಾಸನೆ ಹೋಗಬೇಕು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀವಿ. ಈಗ ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊನು ಸಹ ಇದ್ರ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಟೊಮೊಟೊನ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಟೊಮೊಟೊನು ಸಹ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಇದಕ್ಕೆ ನಾವು ತೊಗೊಂಡಂಥ ಎಲ್ಲ ಮಸಾಲೆ ಪುಡಿಗಳನ್ನ ಹಾಕ್ಬೇಕಾಗತ್ತೆ. ಮೊದಲಿಗೆ ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ಈರುಳ್ಳಿ ಹಾಗೆ ಟೊಮೊಟೊ ಜೊತೆಯೆಲ್ಲ ಚೆನ್ನಾಗಿ ಬೆರೆತು ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗತ್ತೆ. ನೀವು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿನ ಸ್ವಲ್ಪ ತಾಳ್ಮೆಯಿಂದ ಫ್ರೈ ಮಾಡ್ಕೋಬೇಕಾಗತ್ತೆ. ಮಿಕ್ಕಿದೆಲ್ಲ 1-2 ನಿಮಿಷದ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು, ಬಹಳ ಟೇಸ್ಟಿಯಾದಂಥ ಒಂದು ಚಿಕನ್ ಬಿರಿಯಾನಿ. ಇದಕ್ಕೆ ಯಾವುದೇ ರೀತಿಯಾದಂಥ ರುಬ್ಬಿ ಅಥವಾ ಕಾಯಿ ತುರಿದು ಅದೆಲ್ಲ ಸೇರಿಸುವಂಥ ಅವಶ್ಯಕತೆ ಇಲ್ಲ, ಭಾಳ ಸಿಂಪಲಾದಂಥ ರೆಸಿಪಿನೇ. ಸ್ವಲ್ಪ ಟೈಮ್ ತೊಗೊಂಡು ನಿಮಗೆ ಬಹಳ ರುಚಿ ಕೊಡುತ್ತೆ ಈ ರೆಸಿಪಿ. ಈಗ ನಮಗೆ ಬಿರಿಯಾನಿಗೆ ಬೇಕಾದಂಥ ಮಸಾಲೆ ಇಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ನಾವು ಈ ಮಸಾಲೆಗೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ 1/2 ಕೆಜಿ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀವಿ.
ಈಗೆಲ್ಲ ಚಿಕನ್ ಪೀಸ್ನಲ್ಲಿ ಆ್ಯಡ್ ಮಾಡಾಯಿತು. ಇದನ್ನೆಲ್ಲ ಚೆನ್ನಾಗಿ ಮಸಾಲ ಜೊತೆ ಬೆರೆಸ್ಕೊಳ್ಳೋಣ. ಈಗ ಈಗೆಲ್ಲ ಮಸಾಲ ಪದಾರ್ಥಗಳು ಚಿಕನ್ ಜೊತೆ ಚೆನ್ನಾಗಿ ಬೆರ್ತಾಯಿತು. ಈ ಸಂದರ್ಭದಲ್ಲಿ ಮೊಸರನ್ನ ಸೇರಿಸ್ಕೊಳ್ಳೋಣ. ಮೊಸರನ್ನು ಸೇರಿಸಿದ ನಂತರ ನಾವೇನು ಅರ್ಧ ನಿಂಬೆಹಣ್ಣು ಹೋಳ್ಕೊಂಡಿದ್ವಿ ಅದನ್ನು ಹಿಂಡಿ ನಿಂಬೆಹಣ್ಣು ರಸನ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದಾದ ನಂತರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ಉಪ್ಪು ನಿಂಬೆಹಣ್ಣು ಹುಳಿ ಎಲ್ಲನೂ ಸಹ ಚೆನ್ನಾಗಿ ಬೆರಿಬೇಕು. ಉಪ್ಪನ್ನು ಚೆನ್ನಾಗಿ ಬೆರೆಸಿದ ನಂತರ ನಾವಿಲ್ಲಿ ಈಗ ರೈಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ರೈಸ್ನ ಸೇರಿಸೋದಕ್ಕೂ ಮೊದಲೇ 10 ನಿಮಿಷಗಳ ಕಾಲ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀವಿ. ಈ ರೀತಿ ನೆನೆಸಿಟ್ಕೊಳ್ಳೋದ್ರಿಂದ ನಿಮಗೆ ಬಿರಿಯಾನಿ ಉದುದ್ರಾಗುತ್ತೆ ಮತ್ತು ಅನ್ನ ತುಂಬ ದಪ್ಪಗಾಗಲ್ಲ. ನಾವೀಗ ನೆನೆಸಿಟ್ಕೊಂಡಿರ್ತಕ್ಕಂಥ ಈ ರೈಸ್ನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀವಿ. ನಾವು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಸ್ಟೀಮ್ ರೈಸ್ನ ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಬಾಸುಮತಿ ರೈಸಿಂದನೂ ಸಹ ಮಾಡ್ಕೋಬೋದು, ಹಾಗಿನ್ನೂ ರುಚಿ ಬಹಳ ಚೆನ್ನಾಗಿರುತ್ತೆ. ನಾವು ಜನರಲಾಗಿ ರೈಸ್ ಮಾಡಬೇಕಾದ್ರೆ 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರನ್ನು ಸೇರಿಸ್ತೀವಿ. ಆದರೆ ನಾವಿಲ್ಲಿ ತೊಗೊಂಡಿರ್ತಕ್ಕಂಥ 1/4 ಕೆಜಿ ಅಕ್ಕಿಗೆ ನಾವು 4 ಲೋಟ ನೀರು ಸೇರಿಸೋ ಬದಲು 3 ಲೋಟ ನೀರು ಮಾತ್ರ ಸೇರಿಸ್ತಾ ಇದ್ದೀವಿ. ನೀವು 4 ಲೋಟ ನೀರು ಸೇರಿಸಿದ್ರೆ ಖಂಡಿತ ಮುದ್ದೆ ಆಗಿಬಿಡುತ್ತೆ, ಆದ್ದರಿಂದ 3 ಲೋಟ ನೀರು ಮಾತ್ರ ಸೇರಿಸ್ಕೊಳ್ಳಿ. ನಾವು ಸಹ ಇಲ್ಲಿ 3 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ. ಈಗ ಚಿಕನ್ ಬಿರಿಯಾನಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಸೇರಿಸಾಯಿತು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಾಡ್ತಾ ಇರ್ತಕ್ಕಂಥ ಈ ಚಿಕನ್ ಬಿರಿಯಾನಿಯ ಕ್ವಾಂಟಿಟಿ 4 ರಿಂದ 5 ಜನ ಒಂದು ಟೈಮ್ಗೆ ತಿನ್ನುವಷ್ಟಾಗುತ್ತೆ. ಈಗ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಉದುರಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾವು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪ್ರತಿಯೊಂದು ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸರಿಸುಮಾರು 2 ವಿಸಲ್ ಬರೋವರೆಗೂ ನಾವು ಕುಕ್ಕಿಸ್ಕೋಬೇಕಾಗುತ್ತೆ. 2 ವಿಸಲ್ ಬಂದ ನಂತರ ನಿಮಗೆ ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ. 2 ವಿಸಲ್ ಬಂದ ನಂತರ ನೋಡೋಣ ಯಾವ ರೀತಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅಂತ. ಈಗ ಕುಕ್ಕರು 2 ವಿಸಲ್ ಕೂಗಾಯಿತು. ಕುಕ್ಕರ್ 2 ವಿಸಲ್ ಕೂಗೋದಕ್ಕೆ ಒಂದು 7 ರಿಂದ 8 ನಿಮಿಷ ಬೇಕಾಗುತ್ತೆ. ಹಾಗೆ ಕುಕ್ಕರ್ನೀಗ ಕಂಪ್ಲೀಟ್ ತಣ್ಣಗಾಗಬೇಡ. ಕುಕ್ಕರ್ ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅಂತೇಳಿ. ಕುಕ್ಕರ್ನ ನಾವು ತಣ್ಣಗಾಗಿಬಿಟ್ಟು 8 ರಿಂದ 10 ನಿಮಿಷ ಆಯಿತು. ಈಗ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಲಿಡ್ ಓಪನ್ ಮಾಡಿ ನೋಡೋಣ. ಬಿರಿಯಾನಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವಿಲ್ಲಿ ನೋಡ್ತಾ ಇದ್ರಲ್ಲ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸಹ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ನೋಡ್ತಾ ಇರಲ್ಲ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ, ಜೊತೆಗೆ ರೈಸು ಸಹ ಎಷ್ಟು ಉದುದ್ರಾಗಿದೆ ಅಂತ. ಬನ್ನಿ ಈಗ ಇದನ್ನು ನಾವೊಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಬಿಸಿ ಬಿಸಿಯಾಗಿ ಈ ಬಿರಿಯಾನಿನ ಸವಿಯೋದ್ರಿಂದ ನಿಮಗೆ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹಾಗಿದ್ರೆ ಇವತ್ತು ನಾವು ಮಾಡೋದಂಥ ಚಿಕನ್ ಬಿರಿಯಾನಿ ನೀವು ನೋಡಿದ್ರಲ್ಲ ಇಷ್ಟ ಆಗಿದೆ ಅಲ್ವಾ? ಖಂಡಿತ ನೀವು ಟ್ರೈ ಮಾಡ್ತಿರಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಸದಾಕಾಲ ನಿಮ್ಮದಿರುತ್ತೆ ಭಾಗ್ಯ ಟಿ ವಿ ಅಂತೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ನಟಿಸಿ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀವಿ ಸ್ನೇಹಿತರೆ.